ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯರಿಗೆ CM ಸಿದ್ದರಾಮಯ್ಯನವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಆಗ್ತಿರೋದ್ರಿಂದ ಅದರಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಏನಾದರೂ ಬರಲಿಲ್ಲ ಅಂದರೆ ಈಗ 5 ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ದಾರೆ ಅದನ್ನು ಕ್ಯಾನ್ಸಲ್ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ಈ ಸುದ್ದಿ ಸಾಕಷ್ಟು ಹರಿದಾಡ್ತಾ ಇದೆ, ವೈರಲ್ ಕೂಡ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಅನ್ಕೋತಾ ಇದ್ದೀರಾ, ಈ ಲೋಕಸಭಾ ಎಲೆಕ್ಷನ್ ಮುಗಿದ ತಕ್ಷಣ ಕಾಂಗ್ರೆಸ್ ಬರಲಿಲ್ಲ ಅಂದರೆ ಎಲ್ಲ ಗ್ಯಾರಂಟಿನೂ ಕೂಡ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಇದ್ರ ಬಗ್ಗೆ ಇವತ್ತು CM ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ, ಏನು ಕಂಟಿನ್ಯೂ ಮಾಡ್ತಾರಾ ಅಥವಾ ಏನಾದರೂ ಕ್ಯಾನ್ಸಲ್ ಮಾಡ್ತಾರಾ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಹರ್ಷಿತಾ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು, ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಪ್ಲೀಸ್ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವಾಗ ಕಾಂಗ್ರೆಸ್ ಸರ್ಕಾರ ಈ ಏನು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಅದು ಇನ್ನು ಮುಂದೆ ಲೋಕಸಭಾ ಎಲೆಕ್ಷನ್ ಆದ ತಕ್ಷಣ ಇನ್ನು ರದ್ದು ಮಾಡ್ತಾರಂತೆ, ಇನ್ನು ಕೊಡೋದಿಲ್ವಂತೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರನೇ ಇದನ್ನು ಕಂಟಿನ್ಯೂ ಮಾಡ್ತಾರೆ, ಇಲ್ಲ ಅಂತಂದರೆ ಎಲ್ಲನೂ ಕೂಡ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಕೇಳಿರ್ಬೋದು. ತುಂಬ ಕಡೆ ವೈರಲ್ ಆಗ್ತಾ ಇದೆ ಸುದ್ದಿನೂ ಕೂಡ, ತುಂಬ ಹರಿದಾಡ್ತಾ ಇದೆ. ಆದರೆ ಇದಕ್ಕೆ ಸಿದ್ದರಾಮಯ್ಯ ಸರ್ ಏನು ಹೇಳಿದ್ದಾರೆ ಅಂತಂದರೆ, ಇವಾಗ ಏನು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ನಾನು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀನಿ, ಇವಾಗ ಈ ಸುದ್ದಿ ಬಂದು ತುಂಬಾನೇ ಅಂದರೆ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನ ನಾನು ಕ್ಲೋಸ್ ಮಾಡೋದಿಲ್ಲ. ನಾನು 5 ವರ್ಷ ಏನು ಕೊಡ್ತೀನಿ ಅಂತ ಹೇಳಿದ್ದೀನಿ, 5 ವರ್ಷನೂ ಕೂಡ ಕಂಟಿನ್ಯೂ ಮಾಡ್ತೀನಿ. ನಾ ಈ ಹಿಂದೆ ಮುಖ್ಯಮಂತ್ರಿ ಆದಾಗಲೂ ಕೂಡ ರೈತರಿಗೆ ಎಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದೀನಿ. ನಾನು ಏನು ಹೇಳಿರ್ತೀನಿ ಅದನ್ನು ನುಡಿದಂತೆ ನಡೀತೀನಿ. ನಾನು ಈ ಯಾವುದೇ ಕಾರಣಕ್ಕೂ ಈ 5 ಗ್ಯಾರಂಟಿಗಳು ಏನಿದೆ ಯಾವುದನ್ನು ಕೂಡ ಬಂದ್ ಮಾಡೋದಿಲ್ಲ. ಇವಾಗ ಹೇಗೆ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಕೊಡ್ತೀನಿ. ಇವಾಗ ಆಲ್ರೆಡಿ 1 ವರ್ಷ ಆಗಕ್ಕೆ ಬರ್ತಾ ಇದೆ, ಇನ್ನು 4 ವರ್ಷನೂ ಕೂಡ ಯಾವುದೇ ವಿರೋಧ ಪಕ್ಷದವ್ರು ಯಾರೇ ಹೇಳಿದರೂ ಕೂಡ ನಾನು ನಿಲ್ಲಿಸೋದಿಲ್ಲ, ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಇವತ್ತು CM ಸಿದ್ದರಾಮಯ್ಯ ಸರ್ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಅಂದರೆ ಇದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ನೀವು ಬೇರೆ ಕಾಂಗ್ರೆಸ್ಸಲ್ಲೇ ಆಗಲಿ BJP ಆಗಲಿ ಕೆಲವೊಂದೊಂದು ಶಾಸಕರು ಹೇಳಿದ್ದಾರೆ, ಅಂದರೆ ಲೋಕಸಭಾ ಎಲೆಕ್ಷನಲ್ಲಿ ಗೆದ್ದರೆ ಮಾತ್ರನೇ ನಾವು ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂತಂದರೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿರೋದು ನೀವು ಆಲ್ಮೋಸ್ಟು ನೋಡಿರ್ಬೋದು ನ್ಯೂಸ್ ಚಾನಲ್ಗಳಲ್ಲಿ, ಬೇರೆ ಬೇರೆ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿರ್ಬೋದು. ಬಟ್ ಆದರೆ ಇವತ್ತು ಅಫಿಷಿಯಲಾಗಿ CM ಸಿದ್ದರಾಮಯ್ಯ ಸರ್ ಅವರೇನೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಾನು ಅದನ್ನು ಕ್ಲೋಸ್ ಮಾಡೋದಿಲ್ಲ, ನಾನು ನಿನ್ನ 5 ವರ್ಷ ಏನು ಕೊಡ್ತೀವಿ ಅಂತ ಹೇಳಿದ್ದೀನಿ 5 ವರ್ಷನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಜನಗಳು ಕೂಡ ಅಂದ್ಕೊಂಡಿರ್ತಾರೆ ಹೇಳೋದು ನೋಡಿ ಅಂದರೆ, ಓ ಇನ್ನು ಬರೋದಿಲ್ಲ, ಇದೇ ಲಾಸ್ಟ್ ಎಲೆಕ್ಷನ್ ಆದಮೇಲೆ ಮುಗಿದೋಗುತ್ತೆ, ಇನ್ನು ಬರೋಲ್ಲ ಅಂತ ತಿಳ್ಕೊಂಡಿರ್ತಾರೆ. ಯಾರೂ ಕೂಡ ಬೇಜಾರಾಗಬೇಡಿ, ಯಾಕಂದರೆ 5 ವರ್ಷನೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಐ ಹೋಪ್ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ. ಹಾಗೆ ನೋಡಿದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು, ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.